ಉಪಚುನಾವಣೆಯ ಪ್ರಚಾರದಲ್ಲಿ ಹಗರಣಗಳ ಬಗ್ಗೆ ಭಾರಿ ಸದ್ದಾಗ್ತಿದೆ. ಮಹಾರಾಷ್ಟ್ರ ಚುನಾವಣೆ ಪ್ರಚಾರದಲ್ಲಿ ಕರ್ನಾಟಕ ಸರ್ಕಾರ ಅಬಕಾರಿ ಇಲಾಖೆಯಿಂದ 700 ಕೋಟಿ ವಸೂಲಿ ಮಾಡಿದೆ ಅಂತ ಮೋದಿ ಆರೋಪವನ್ನ ಮಾಡಿದ್ರು. ಇನ್ನ ಕೋವಿಡ್ ಹಗರಣದ ಬಗ್ಗೆ ಕಾಂಗ್ರೆಸ್ ಮುಗಿಬಿದ್ದಿದೆ. ಅಬಕಾರಿ ವರ್ಸಸ್ ಕೋವಿಡ್ ಅನ್ನುವಂತಾಗಿದೆ. आरोप है कर्नाटक में इन लोगों ने शराब के दुकानदारों से 700 करोड़ रुपए की वसूली कराई है. कैबिनेट मुझे बंजिला सब कमेटी रिपोर्ट कोर्ट में वी विल टेक इट. मोदी टीके बेन्नल्ले गुड़गिद कांग्रेस अबकारी हगरण के कोविड काउंटर. कर्नाटक में इन लोगों ने शराब के दुकानदारों से 700 करोड़ रुपए की वसूली कराई है. अबकारी इलाके अल्ली कलेक्शन मार्तिदारे अंत प्रधानी नरेंद्र मोदी निन्ने महाराष्ट्र दल्ली आरोप माडिदरु. मोदी आरोप के कांग्रेस नायकरु केंडा मंडलरागिदारे. आधार रहित आरोप माडबारदु एंदु डीसीएम डीकेशि हेळिद्रे प्रधानी एच्चरिकेयिंद मातनाडबेकु एंदिद्दारे होम मिनिस्टर परमेश्वर. इन्नु मोदी कन्नडिगरिगे अपमान माडिद्दारे एंदु प्रियांक खर्गे किडिकारिद्दारे. और यारारो इदु बरी राजकीय आरोप ओंदु सण्ण प्रूव माड्बिडि याव शिक्षेगू गुरी आग्तीवि. ई नानु ननगू गोत्तिदे ಯಾರು ಸೆಂಟ್ರಲ್ ಮಿನಿಸ್ಟರ್ ಎಷ್ಟೆಷ್ಟು ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿದೆ. ಸುಮ್ಮನೆ ಆಧಾರ ಇಲ್ಲದೆ ಅಷ್ಟು ದೊಡ್ಡ ಉದ್ಯೋಗ ಇರೋರು ಮಾತಾಡೋದು ಸರಿ ಇಲ್ಲ. ನಾನು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು. ಅವರ ಬಗ್ಗೆ ನಾವು ಮಾತಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾತಾಡಬೇಕು. ಅವರು ಬೇರೆಯವ್ರ ಬಗ್ಗೆ ಪ್ರಧಾನಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅವರು ಅಷ್ಟೇ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಒಂದು ಸುಳ್ಳಿನ ಕಾರ್ಖಾನೆ ಮಾಲೀಕರೇ ಮೋದಿಯವರು ಅಂತ ಯಾಕೆ ಪದೇ ಪದೇ ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಕನ್ನಡಿಗರ ಬೇರ್ಬೇಕು, ಕನ್ನಡಿಗರ ದುಡಿಮೆ ಬೇಕು, ನಮ್ಮ ತೆರಿಗೆ ಬೇಕು, ನಮ್ಮ ಮಾನವ ಸಂಪನ್ಮೂಲ ಬೇಕು, ಮತ್ತೆ ಅವಮಾನ ಬೇರೆ ಮಾಡ್ತೀರಾ ನೀವು. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪೂರ್ ಮಾತನಾಡಿ ನನ್ನ ವಿರುದ್ಧ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ. ಸುಳ್ಳು ಸುದ್ದಿಯನ್ನ ಹಬ್ಬಿಸೋದು ಬಿಜೆಪಿ ಕೆಲಸ ಎಂದು ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯ ಜೊತೆ ಇರೋರಿಗೆ ಕಳಂಕ ತರುವ ಯತ್ನ ಮಾಡಿದ್ದಾರೆ. ಸುಳ್ಳನ್ನೇ ಸತ್ಯ ಮಾಡೋಕೆ ಬಿಜೆಪಿ ಹೊರಟಿದೆ ಎಂದಿದ್ದಾರೆ. ಇವೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ತೇಜೋದಿ ಮಾಡ್ತಿದ್ರೆ ಪಕ್ಕದ ಇಮೇಜ್ ಹಾಳು ಆಗಿಲ್ಲ, ಆರೋಪನೂ ಇಲ್ಲ, ಯಾರು ನಮ್ಮಲ್ಲಿ ಏನು ಕೇಳಿ. ರಾಜಕಾರಣದಲ್ಲಿ ಕಾಂಗ್ರೆಸ್ ಇಮೇಜ್ ಡೆವಲಪ್ ಆಗಬಾರ್ದು. ಅದನ್ನ ಗೌನ್ ಮಾಡಕ್ ಇದೊಂದು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ರೆ ಕ್ರಿಯೇಟೆಡ್ ನ್ಯೂಸ್ ಸೈಜ್ ಇರುತ್ತಲ್ಲ. ಯಾರು ಸಿದ್ದರಾಮಯ್ಯವ್ರ ಜೊತೆ ಇರ್ತಾರೆ, ಸಿದ್ದರಾಮಯ್ಯವ್ರ ಇಮೇಜ್ ಕಳಂಕ ಮಾಡ್ಬೇಕಂತ ಮಾಡ್ತಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಕೋವಿಡ್ ಹಗರಣ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಗುಡುಗು. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಕೆಂಡಾಕಾರಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಹಗರಣದ ಬಗ್ಗೆ ಚರ್ಚೆ ಆಗ್ತಿರೋ ಬಗ್ಗೆ ಮಾತನಾಡಿದ್ದು ಕ್ಯಾಬಿನೆಟ್ ಮುಂದೆ ಬಂದಿಲ್ಲ, ಸಬ್ ಕಮಿಟಿ ರಿಪೋರ್ಟ್ ಕೊಡಬೇಕು ಎಂದಿದ್ದಾರೆ. ಇನ್ನು ಗೊಡ್ಡು ಬೆದರಿಕೆಗೆ ಬೆದರಲ್ಲ ಎಂದಿದ್ದ ಯಡಿಯೂರಪ್ಪಗೆ ತಿರುಗೇಟು ನೀಡಿದ್ದು ಗೊಡ್ಡು ಬೆದರಿಕೆ ಅಲ್ಲ, ಲೂಟಿ ಹೊಡೆದು ಗೊಡ್ಡು ಬೆದರಿಕೆ ಅಂದ್ರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಸ್ವಾಭಾವಿಕ ಆಲೆ 10-6 ವರ್ಷಗಳ ಹಿಂದಿನ ಹಳೆ ಕತೆ, ದುರುದ್ದೇಶದಿಂದ ಮತ್ತೊಮ್ಮೆ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದರಿಂದ ಏನು ಪರಿಣಾಮ ಆಗೋದು? ತಮ್ಮದು ಮತ್ತೆ ಹಿಂದಿರ್ತಕ್ಕಂಥ ಆರೋಗ್ಯ ಸಚಿವರು ಮತ್ತು ಅವರೆಲ್ಲರೂ ಪ್ರಾಸಿಕ್ಯೂಷನ್ ಅದರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಏನು ಪರಿಣಾಮ ಆಗೋದಿಲ್ಲ. ಕೋರ್ಟು ಕಚೇರಿಗಳಿದೆ, ನಾವು ನ್ಯಾಯಬದ್ಧವಾಗಿ ಏನು ಮಾಡಬೇಕು ಆ ಕಾಲದಲ್ಲಿ ಎಲ್ಲರೂ ಸೇರ್ ಮಾಡಿದ್ದಾರೆ. ಮೈಕೇಲ್ ಕುನಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಮಾಡಿ, ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್, ಆ ರಿಪೋರ್ಟ್ನ ಆಧಾರದ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತ ಹೇಳಿದ್ರು. ಅದು ಗೊಡ್ಡು ಬೆದರಿಕೆನ ಲೂಟಿ ಹೊಡೆದು ಬಿಟ್ಟು ಈಗ ಗೊಡ್ಡು ಬೆದರಿಕೆ ಅಂತಂದ್ರೆ ನ್ಯಾಯಾಂಗ ಬರೀ ಒಬ್ಬರಿಗೇನೆ ಇರೋದು, ಎಲ್ರಿಗೂ ಇದೆಯಾ? ಬರೀ ಯಡಿಯೂರಪ್ಪನವ್ರು ಮಾತ್ರ ಇದೆಯಾ? ತಪ್ಪು ಅಂತ ಸಾಬೀತಾದ ಮೇಲೆ ಏನ್ ಮಾಡ್ತಾರೆ ಯಡಿಯೂರಪ್ಪ? ಸಿದ್ದರಾಮಯ್ಯಗೆ ಶತ್ರುಗಳು ಇದ್ದರೆ ಕಾಂಗ್ರೆಸ್ನಲ್ಲಿ ಮಾತ್ರ. ಪಾಪದ ಕೆಲಸಕ್ಕೆ ಕೈ ಹಾಕಬೇಡಿ ಸಿದ್ದರಾಮಯ್ಯ ಅವರೇ. ಯಡಿಯೂರಪ್ಪ ಹಾಗೂ ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರಕ್ಕೆ ಚನ್ನಪಟ್ಟಣದಲ್ಲಿ ಮಾತನಾಡಿರುವ ಕೇಂದ್ರ ಸಚಿವ ಸೋಮಣ್ಣ, ಯಡಿಯೂರಪ್ಪ ಅವರನ್ನು ಸಿಕ್ಕಿಸುವ ಪ್ರಯತ್ನ ಮಾಡಬೇಡಿ, ಇಂತಹ ಪಾಪಕ್ಕೆ ಕೈ ಹಾಕಬೇಡಿ. ನಿಮಗೆ ಶತ್ರುಗಳು ಇದ್ದರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ.
ಒಂದು ವೇಳೆ ಸಿಲುಕಿಸಲು ಮುಂದಾದರೆ ಅಷ್ಟರಲ್ಲಿ ನೀವೇ ಮನೆಗೆ ಹೋಗ್ತೀರಿ ಅಂತ ಎಚ್ಚರಿಸಿದ್ದಾರೆ. ನಂಬಿಕೆನ ಜಾಸ್ತಿ ಸಿದ್ದರಾಮಯ್ಯನವರು ಯಾರ್ಯಾರು ಶತ್ರುಗಳಿದ್ರೆ ಕಾಂಗ್ರೆಸ್ನವರೆ ಒಂದು ಇಂಥ ಪಾಪಕ್ಕೆ ಸಿದ್ದರಾಮಯ್ಯನವರೇ ಕೈ ಹಾಕ್ಬೇಡಿ. ಇವತ್ತು ನೀವು ಇಷ್ಟೊಂದು ಷಡ್ಯಂತ್ರ ಮಾಡಿ ಯಡಿಯೂರಪ್ಪನವ್ರನ್ನ ಶ್ರೀರಾಮನವ್ರನ್ನ ಎಲ್ಲ ಒಂದು ಕಡೆ ಅಪಚಾರದ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ನಿಮ್ಮ ಪಾಪದ ಕೆಲಸ ಅದು ಅಲ್ಲಿವರೆಗೂ ನೀವು ಇರ್ತಿರೋ ಇಲ್ಲ ಗೊತ್ತಿಲ್ಲ. 23 ತಾರೀಕು ಆದಮೇಲೆ ಕ್ಯಾಬಿನೆಟ್ ಬರೋದಿಲ್ಲ, ಕ್ಯಾಬಿನೆಟ್ ಬರೋದಿಲ್ಲ, ಸಿದ್ದರಾಮಯ್ಯನವರೇ ಎಲ್ಲ ಮನೆಗೆ ಹೋಯ್ತಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಕೋವಿಡ್ ಹಗರಣದ ಬಗ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಈ ಕಿಟ್ಸ್ ಪರ್ಚೇಸ್ ಮಾಡಿದ್ರು, ಅದು ನಮ್ಮಲ್ಲಿ 300 ರೂಪಾಯಿ 400 ರೂಪಾಯಿಗೆ ಸಿಗ್ತಾ ಇದ್ದದ್ದನ್ನು ಚೈನಾದಿಂದ 2,500 ವರೆಗೂ 3,000 ವರೆಗೂ ಕೊಟ್ಟು ತಂದಿದ್ದಾರೆ. ಸುಮಾರು 14-15 ಕೋಟಿ ರೂಪಾಯಿ ಇದರಿಂದ ಒಂದರಲ್ಲೇ ನಷ್ಟ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. 2019ರಲ್ಲಿ ಈ ಮೇಕ್ ಇನ್ ಇಂಡಿಯಾ ಅದು ಇದು ಏನೇನೋ ಚೈನಾ ಜೊತೆ ಘರ್ಷಣೆ ಇದೆ ಅಂದ್ಬಿಟ್ಟು ಪ್ರಧಾನಮಂತ್ರಿ ಮೋದಿಯವರು ಏನು ಹೇಳ್ತಾರೆ, ಚೈನಾದಿಂದ ನಾವೇನು ತರಬಾರ್ದು, ನಾವು ಸ್ವಾವಲಂಬಿತರಾಗಬೇಕು, ಆತ್ಮನಿರ್ಭರ್ ಭಾರತ್ ಅಂತ ಹೇಳಿ ಚೈನಾದಿಂದ ಏನು ತರಬಾರ್ದು ಅಂತ ಇದೆ. ಪ್ರಧಾನಮಂತ್ರಿಯವರ ಆದೇಶವನ್ನು ಉಲ್ಲಂಘಿಸಿ, ಕೇಂದ್ರ ಸರ್ಕಾರದ ಒಂದು ನೀತಿಯನ್ನು ಉಲ್ಲಂಘಿಸಿ ತಾವು ಚೈನಾದಿಂದ ತರ್ತಾ ಇದ್ದೀರಂದರೆ ಇದು ಏನು ಅನ್ಕೋಬೇಕು ನಾವು? ನೋಡಿ, ಎಲ್ಲರ ಮ್ಯಾಗೆ ಎಫ್ ಐ ಆರ್ ಮಾಡಲಿಕ್ಕಾಗಲ್ಲ ಅಥವಾ ದೂರು ಕೊಡಲಿಕ್ಕಾಗಲ್ಲ, ಅದು ಇನ್ವೆಸ್ಟಿಗೇಷನ್ ಟೀಮ್ನವರು. ಆಮ್ಯಾಗ ಅವರು ಎಲ್ಲರೂ ಎನ್ಕ್ವೈರಿ ಮಾಡೋ ಅಧಿಕಾರ ಇದೆ. ನಂತರ ಯಾರ್ಯಾರು ಅವರಿಗೆ ಇದೆ ಅಂತ ಗೊತ್ತಾಗುತ್ತೆ ಮಾಡ್ತಾರೆ. ಆಗಿದ್ದು ನಿಜ, ಆದರೆ ಅವ್ರ ಅದ್ರಾಗ ಇನ್ವಾಲ್ವ್ ಇದೆ ಅನ್ನೋದು ಲೋಕ ಆಗ್ತಾರೋ ಅಥವಾ ಏಜೆನ್ಸಿ ಅವ್ರು ಮಾಡಬೇಕಲ್ಲ, ಅಲ್ಲಿ ಮಟ್ಟ ಕಾದು ನೋಡೋಣ. ನೋಡಿ, ಕೋವಿಡ್ ಸಮಯದಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ನಿಮಗೂ ಗೊತ್ತಿದೆ. ಇವತ್ತು ಏನು ರೆಮ್ಡೆಸಿವಿರ್ ಇಂಜೆಕ್ಷನ್ ಇತ್ತು, 2,000 ರೂಪಾಯಿ ಇಂಜೆಕ್ಷನ್ 30,000 ರೂಪಾಯಿಗೆ ಕಾಳಸಂತೆಯಲ್ಲಿ ನೀವೇ ಖರೀದಿ ಮಾಡಿದ್ದೀರಿ, ನಿಮ್ಮ ಒಂದು ಸ್ನೇಹಿತರಿಗಾಗಿ, ನಿಮ್ಮ ನೆಂಟ್ರೆಸ್ಟರಿಗಾಗಿ. ಮತ್ತು ಭ್ರಷ್ಟಾಚಾರ ನಡೆದಿಲ್ಲ ಅಂತೀರಾ? ಯಾರ ಕಾರ್ಯಕಾಲದಲ್ಲಾಯಿತು, ಎಷ್ಟು ಜನ ಮೃತಪಟ್ಟರು? ಕಾಂಗ್ರೆಸ್ ಆರೋಪಕ್ಕೆ ತಣ್ಣಗಿನ ಪ್ರತಿಕ್ರಿಯೆ ಕೊಟ್ಟಿರುವ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಕೊರೋನಾ ಬಂದಾಗ ಪ್ರಾಣ ಉಳಿಸೋದು ಮುಖ್ಯನ, ದುಬಾರಿ ಅನ್ನೋದು ಮುಖ್ಯನ ಎಂದು ಪ್ರಶ್ನಿಸಿದ್ದಾರೆ. ಎಲ್ಲ ಮುಗಿದ ಮೇಲೆ ಅದನ್ನು ವಿಶ್ಲೇಷಣೆ ಮಾಡೋದು ಬೇರೆ, ಪೋಸ್ಟ್ ಮಾರ್ಟಮ್ ಬರೋದು ಬೇರೆ. ಆ ಸಂದರ್ಭದಲ್ಲಿ ಎದುರಿಸಬೇಕಾಗಿತ್ತು, ಹಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದು. ಜನರ ಪ್ರಾಣವನ್ನು ಉಳಿಸೋ ಸಲುವಾಗಿ ನಾವು ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೇವೆ. ಈಗ ಅದೇ ಒಂದು ದೊಡ್ಡ ಅಪರಾಧ ಅನ್ನುವಂಥ ಬಿಂಬಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವೆಲ್ಲ ಕಾನೂನು ಪ್ರಕಾರ ಆಗಿದೆ. ಹೀಗಾಗಿ ಬರುವಂಥ ದಿನಗಳಲ್ಲಿ ಯಾವ ನಿಲ್ಲೋದಿಲ್ಲ. ಈಗ ಚುನಾವಣೆಯ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದಿರೋ ಆರೋಪ. ಒಟ್ಟಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಅಬಕಾರಿ ಹಗರಣ ಹಿಡಿದು ಕಾಟ ಕೊಡುತ್ತಿದ್ರೆ ಅಬಕಾರಿಗೆ ಕೌಂಟರ್ ಎನ್ನುವಂತೆ ಕಾಂಗ್ರೆಸ್ ಸರ್ಕಾರ ಕೋವಿಡ್ ಹಗರಣದ ಬಗ್ಗೆ ವಾಗ್ದಾಳಿ ಮಾಡ್ತಿದೆ. ಆದರೆ ಇದೆಲ್ಲ ನಾಡಿದ್ದು ನಡೆಯುವ ಎಲೆಕ್ಷನ್ ಆದ್ಮೇಲೂ ಇರುತ್ತಾ ಅನ್ನೋದು ಡೌಟ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.